विश्वोदय स्थितिलयोन्नि अतिप्रदाय ज्ञानप्रदाय विबुधासुरसौख्यदुःख सत्कारणाय विदताय नमो नमस्ते नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। निशम्य तद्वचो हरिः क्षणाद् विदर्भकानगात् समन्वयाद्धलायुध समस्तयादवैः सह। श्रीकृष्ण रुक्मिणी देविय प्रार्थनेय मेरेगे रुक्मिणियन्नु वरिसोदक्कोस्कर विदर्भनगरक्के तेरळिद्दाने। ತೆರಳ್ತಾ ಇರುವಂತಹದ್ದು ವಿದರ್ಭ ನಗರಕ್ಕೆ, ಹಾಗಾಗಿ ಅಲ್ಲಿ ಕೃಷ್ಣನಿಗೆ ರುಕ್ಮಿಣಿಯನ್ನು ಕೊಡಬಾರದು ಎಂದು ನಿಶ್ಚಯಿಸಿರತಕ್ಕಂತಹ ಕ್ಷತ್ರಿಯರೇ ತುಂಬಿದ್ದಾರೆ. ಕೃಷ್ಣ ಅಲ್ಲಿ ಹೋದ ಅಂತಂದದ್ದಾದರೆ ಅಲ್ಲಿ ಯುದ್ಧ ನಡೆದೇ ತೀರತ್ತೆ, ಹಾಗಾಗಿ ಜೊತೆಗೆ ತಾನೂ ಇರಬೇಕು ಕೃಷ್ಣನ ಸಹಾಯಕ್ಕೆ. ಹೀಗೆ ನಿಶ್ಚಯಿಸಿರತಕ್ಕಂತಹ ಬಲರಾಮದೇವರು ತಾವೂ ಕೂಡ ರಥವನ್ನೇರಿ ಹೊರಟಿದ್ದಾರೆ, ಹಿಂಬಾಲಿಸಿದ್ದಾರೆ. ಎಲ್ಲ ಯಾದವರನ್ನು ಕೂಡಿಕೊಂಡು ಸಮಸ್ತರಾಜಮಂಡಲಂ ಪ್ರಯಾಂತಮೀಕ್ಷ ಕೇಶವಂ ಸುಯತ್ತ ಮಾತ್ತಕಾರ್ಮುಕಂ ಬಭೂವ ಕನ್ಯಕಾವನೇ. ಶ್ರೀಕೃಷ್ಣ ರಥವನ್ನೇರಿ ಬರೋ ದೃಶ್ಯವನ್ನು ಅಲ್ಲಿರತಕ್ಕಂತಹ ಕ್ಷತ್ರಿಯರೆಲ್ಲ ಕಂಡಿದ್ದಾರೆ. ಎಲ್ಲ ಕ್ಷತ್ರಿಯರು ಕೂಡ, ಎಲ್ಲ ರಾಜರು ಕೂಡ ತಮ್ಮ ತಮ್ಮ ಬಳಿ ಇದ್ದಂತಹ ಆಯುಧವನ್ನು ಸಜ್ಜುಗೊಳಿಸಿ ನಿಂತರು. ಯಾಕೆ? ಆ ರುಕ್ಮಿಣಿಯ ರಕ್ಷಣೆಗೋಸ್ಕರ. ಕೃಷ್ಣ ಬಂದದ್ದಾದರೆ ರುಕ್ಮಿಣಿಯನ್ನು ಎಳೆದುಕೊಂಡು ಹೋದಾನು, ಹಾಗಾಗದೇ ಇರಲಿ ಅಂತ ಹೇಳಿಕೊಂಡು ರುಕ್ಮಿಣಿಯ ರಕ್ಷಣೆಗೋಸ್ಕರ ಎಲ್ಲ ಕ್ಷತ್ರಿಯರು ತಮ್ಮ ತಮ್ಮ ಬಳಿ ಇದ್ದಂತಹ ಆಯುಧಗಳನ್ನು ಸಜ್ಜುಗೊಳಿಸಿ ಸಿದ್ಧರಾಗಿ ನಿಂತಿದ್ದಾರೆ. ಪುರಾ ಪ್ರಧಾನತ ಸುರೇಕ್ಷಣ ಛಲಾದ್ ಬಹಿರ್ಗತಾಂ ರಥೇನ್ಯವೇಶಯದ್ಧರಿ ಪ್ರಪಶ್ಯತಾಂ ಚ ಭೂಭೃತಾಂ. ಶ್ರೀಕೃಷ್ಣ ರುಕ್ಮಿಣೀ ದೇವಿಯನ್ನು ನೇರವಾಗಿ ಬಂದವನೇ ತನ್ನ ರಥದಲ್ಲಿ ಏರಿಸಿಕೊಂಡು ಹೊರಟೇ ಬಿಟ್ಟ. ವಿವಾಹಾತ್ ಪೂರ್ವದಲ್ಲಿ ಶಿಶುಪಾಲನಿಗೆ ವಿವಾಹ ಮಾಡಿಕೊಡಬೇಕು ಅಂತ ಹೇಳಿಕೊಂಡು ರುಕ್ಮಿಯ ನಿಶ್ಚಯ. ವಿವಾಹಾತ್ ಪೂರ್ವದಲ್ಲಿ ದೇವಸ್ಥಾನಕ್ಕೆ ಬಂದು ದೇವರಿಗೆ ನಮಸ್ಕರಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ರುಕ್ಮಿಣೀ ದೇವಿ ಅರಮನೆಯಿಂದ ಹೊರಬಂದಿದ್ದಾಳೆ. ಆ ಹೊತ್ತಿಗೆ ಬಂದಿರತಕ್ಕಂತಹ ಶ್ರೀಕೃಷ್ಣ ರುಕ್ಮಿಣಿಯನ್ನು ರಥದ ಮೇಲೆ ಕೂಡಿಸಿಕೊಂಡು ಹೊರಟೇ ಬಿಟ್ಟ. ಎಲ್ಲ ಕ್ಷತ್ರಿಯರು ನೋಡ್ತಾ ನೋಡ್ತಾ ಇದ್ದಾರೆ. ನೋಡ್ತಾ ಇರುವವರು ನೋಡ್ತಾ ಇರುವಂತೇನೆ ಅವರೆಲ್ಲರನ್ನು ಕೂಡ ತಿರಸ್ಕರಿಸಿ ಶ್ರೀಕೃಷ್ಣ ರುಕ್ಮಿಣಿಯನ್ನು ರಥದ ಮೇಲೆ ಕೂಡಿಸಿಕೊಂಡು ಹೊರಟ. ಜರಾಸುತಾದಯೋ ವೃಷಾತಮಭ್ಯಯುಶ್ವರ ಉತ್ತಮೈಃ ವಿಧಾಯತಾನ್ ನಿರಾಯುಧಾನ್ ಜಗಾಮ ಕೇಶವಶ್ಚನೈಃ. ನೆರೆದಿರುವ ರಾಜರು ಸಾಮಾನ್ಯರಲ್ಲ. ಜರಾಸಂಧನೂ ಕೂಡ ಅಲ್ಲಿ ಬಂದಿದ್ದ. ಜರಾಸಂಧನೇ ಮೊದಲಾಗಿರತಕ್ಕಂತಹ ರಾಜರೆಲ್ಲರೂ ಕೂಡ ಇಷ್ಟು ಕುಪಿತರಾಗಿ ತಾವು ನೋಡ್ತಾ ನೋಡ್ತಾ ಇರುವಂತೇನೆ ಕೃಷ್ಣ ಇಂತಹ ಒಂದು ಕಾರ್ಯವನ್ನು ಮಾಡಿಬಿಟ್ಟ ಅಂತ ಹೇಳಿಕೊಂಡು ಕೋಪದಲ್ಲಿ ಅವನ ಮೇಲೆ ಏರಿ ಬಂದಿದ್ದಾರೆ. ಶ್ರೀಕೃಷ್ಣ ಶನೈಹಿ ವಿಳಂಬ ಇಲ್ಲದೆ ಅವರೆಲ್ಲರನ್ನು ಕೂಡ ನಿರಾಯುಧಾನ್ ವಿಧಾಯ ಜಗಾಮ. ಯಾರ್ಯಾರು ಏನೇನು ಆಯುಧಗಳನ್ನು ಎತ್ತಿಕೊಂಡಿದ್ದಾರೋ ಅತಿ ವೇಗದಲ್ಲಿ ಅತಿ ಕ್ಷಿಪ್ರದಲ್ಲಿ ಅವರ ಕೈಯಿಂದ ಆ ಆಯುಧಗಳನ್ನೆಲ್ಲ ಕೆಳಗೆ ಬಿಡಿಸಿ ನಿರಾಯುಧರನ್ನಾಗಿ ಮಾಡಿ ಶ್ರೀಕೃಷ್ಣ ಅದೇ ವೇಗದಲ್ಲಿ ಹೊರಟ. ಪುನರ್ಗೃಹೀತ ಕಾರ್ಮುಕಾನ್ ಹರಿಂ ಪ್ರಯಾತು ಮುದ್ಯತಾನ್ ನ್ಯವಾರಯದ್ಧಲಾಯುಧೋ ಬಲಾತ್ ಬಲೋರ್ಜಿತಾಗ್ರಣೀ. ತಮ್ಮ ತಮ್ಮ ಕೈಯಲ್ಲಿದ್ದಂತಹ ಆಯುಧಗಳನ್ನು ಶ್ರೀಕೃಷ್ಣ ಕತ್ತರಿಸಿ ಹಾಕಿದ ಓಡ್ತಾ ಇರುವ ಹೊತ್ತಿಗೆ ಅವರೆಲ್ಲರೂ ಕೂಡ ಬೇರೆ ಬೇರೆ ಆಯುಧಗಳನ್ನು ಪುನಃ ಸ್ವೀಕರಿಸಿಕೊಂಡು ಇನ್ನೇನು ಕೃಷ್ಣನ ಮೇಲೆ ಮುಗಿಬಿಡಬೇಕು ಅಂತ ಇರೋ ಹೊತ್ತಿಗೆ ಕೃಷ್ಣನನ್ನು ಅನುಸರಿಸಿಕೊಂಡು ಬಂದಿದ್ದಂತಹ ಬಲದೇವ ಅವರೆಲ್ಲರನ್ನು ಕೂಡ ತಡೆ ಹಿಡಿದಿದ್ದಾನೆ. ಕೃಷ್ಣನ ಹಿಂದೆ ಓಡಿ ಹೋಗಬಾರದು, ಕೃಷ್ಣನಿಗೆ ಉಪಟಳ ಕೊಡಬಾರದು ಅಂತ ಹೇಳಿಕೊಂಡು ಅವರೆಲ್ಲರನ್ನು ಕೂಡ ಬಲದೇವ ತಾನು ತಡೆ ಹಿಡಿದು ನಿಲ್ಲಿಸಿದ. ಬಲದೇವನಿಗೆ ಅಂತಹ ಸಾಮರ್ಥ್ಯ ಇದೆಯೇ ಕೇಳಿದರೆ ಬಲ ಊರ್ಜಿತ ಅಗ್ರಣೀ,
ಸಾಮಾನ್ಯನಲ್ಲ, ಮಹಾಬಲಿಷ್ಠ ಬಲದೇವ. ಅದಕ್ಕೆ ಅವನಿಗೆ ಬಲದೇವ ಬಲದೇವ ಎಂಬುದಾಗಿ ಹೆಸರು. ಅವರೆಲ್ಲರನ್ನು ಕೂಡ ತಡೆ ಹಿಡಿದ. ತದಾಸಿತ ಶಿರೋ ರುಹು ಹರೇರ್ ಹಲಾಯುಧ ಸ್ಥಿತ ಪ್ರಕಾಶಮಾವಿಷದ್ ಬಲಂ ವಿಜೇತು ಮತ್ರಮಾಗಧಂ. ಇವರೆಲ್ಲರನ್ನು ಕೂಡ ತಡೆ ಹಿಡಿಯುವಲ್ಲಿ ಬಲದೇವನಿಗೆ ಸಾಮರ್ಥ್ಯ ತುಂಬುವುದಕ್ಕೋಸ್ಕರ ಇನ್ನೂ ಒಂದು ವಿಶೇಷ ಇದೆ. ಬಲದೇವನೊಳಗೆ ಭಗವಂತನ ಶುಕ್ಲಕೇಶಾವೇಶ ಇದೆ. ಈ ಹೊತ್ತಿಗೆ ಆ ಜರಾಸಂಧನನ್ನೂ ಎದುರಿಸಬೇಕಾಗಿದೆ ಅನ್ನೋ ಕಾರಣಕ್ಕೋಸ್ಕರ ಆ ಬಲದೇವನೊಳಗಿದ್ದಂತಹ ಭಗವಂತನ ಶ್ರೀಹರಿಯ ಶುಕ್ಲಕೇಶಾವೇಶ ಏನಿದೆ ಅದು ಇನ್ನಷ್ಟು ವಿಶೇಷವಾಗಿ ಅಲ್ಲಿ ಅಭಿವ್ಯಕ್ತವಾಯಿತು. ಸತಸ್ಯ ಮಾಗಧೂರಿಣೇ ಗದಾ ನಿಪಾತ ಚೂರ್ಣಿತ ಪಪಾದ ಭೂತಳೆ ಬಲೋ ವಿಜಿತ್ಯ ತಂಜಯೌ ಪುರೀಂ. ಬಲದೇವ ಜರಾಸಂಧನ ಜೊತೆಗೆ ಯುದ್ಧ ಮಾಡ್ತಾ ಇದ್ದಾನೆ. ಗದೆಯನ್ನೆತ್ತಿ ಜರಾಸಂಧನಿಗೆ ಚೆನ್ನಾಗಿ ಬಾರಿಸಿದ. ಜರಾಸಂಧ ಮೂರ್ಛಿತನಾಗಿ ಕೆಳಗೆ ಬಿದ್ದ. ಮೂರ್ಛಿತನಾಗಿ ಕೆಳಗೆ ಬಿದ್ದಾಗ ಜರಾಸಂಧ ಬಲದೇವ ತಾನು ರಣಾಂಗಣವನ್ನು ಬಿಟ್ಟು ಮರಳಿದ. ವರೂರುವೇಷ ಸಂವೃತೋಥ ಚೇದಿರಾಟ್ ಸಮಭ್ಯಯಾತ್ ತಮಾಸ ಸಾರ ಸಾತ್ಯಕಿರ್ನದ ಮೃಗಾಧಿಪೋಯತ. ಇಷ್ಟು ಹೊತ್ತಿಗೆ ಅರಮನೆಯೊಳಗೆ ವಧುವನ್ನು ಒರೆಸೋದಕ್ಕೋಸ್ಕರ ಸಿಂಗರಿಸಿ ಕುಳಿತುಕೊಂಡಿದ್ದಂತಹ ಶಿಶುಪಾಲ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ದೇವದರ್ಶನವನ್ನು ಮುಗಿಸಿಕೊಂಡು ರುಕ್ಮಿಣಿ ಬರ್ತಾಳೆ, ತಾನು ರುಕ್ಮಿಣಿಯನ್ನು ಒರೆಸ್ತೇನೆ ಅಂತ ಸಿಂಗರಿಸಿಕೊಂಡು ಕನಸು ಕಾಣ್ತಾ ಕುಳಿತಿದ್ದಂತಹ ಶಿಶುಪಾಲ ಅದೇ ವೇಷದಲ್ಲಿ ಹೊರಗೆ ನಡೆಯುತ್ತಾ ಇರತಕ್ಕಂತಹ ಗದ್ದಲವನ್ನು ಕಂಡು ತಾನು ಯುದ್ಧಕ್ಕೆ ಅಂತ ಹೇಳಿಕೊಂಡು ಓಡಿ ಬಂದಿದ್ದಾನೆ. ಅಷ್ಟು ಹೊತ್ತಿಗೆ ಬಲದೇವ ಜೊತೆಗಿದ್ದಂತಹ ಸಾತ್ಯಕಿ ಇದ್ದಕ್ಕಿದ್ದಂತೆ ಸಿಂಹವೊಂದು ರೋಷಗೊಂಡು ಯುದ್ಧಕ್ಕೆ ಬಂದರೆ ಹೇಗಿರತ್ತೆ, ಹಾಗೆ ಆ ಶಿಶುಪಾಲನನ್ನು ಎದುರಿಸಿದ್ದಾನೆ. ಚಿರಂ ಪ್ರಯುಧ್ಯ ತಾವುಭೌ ವರಾಸ್ತ್ರಶತ್ರವರ್ಷಿಣೌ ವೃಧಾ ನಿರೀಕ್ಷತಸ್ತತುಃ ಪರಸ್ಪರಂ ಸ್ಫುರತ್ತನು. ಸಾತ್ಯಕಿ ಮಹಾಬಲಿಷ್ಠ, ಶಿಶುಪಾಲನೂ ಸಾಮಾನ್ಯನಲ್ಲ. ಹಾಗಾಗಿ ಈರ್ವರೊಳಗೆ ಕದನ ಬಹುಕಾಲದ ತನಕ ನಡೆಯಿತು. ಯಾರೊಬ್ಬರೂ ಕೂಡ ಮೇಲುಗೈ ಸಾಧಿಸಿಲ್ಲ. ಇಬ್ಬರು ಸಮರಾಗಿ ನಿಂತಿದ್ದಾರೆ. ಯುದ್ಧ ಮುಂದೆ ಹೋಗ್ತಾ ಇಲ್ಲ. ಕ್ಷಣಕಾಲ ಯುದ್ಧವನ್ನು ಬಿಟ್ಟು ಪರಸ್ಪರ ದುರುಗುಟ್ಟಿಕೊಂಡು ನೋಡ್ತಾ ನಿಂತರು. ಕೋಪದಿಂದ ಅವರೀರ್ವರ ಮೈ ಕೂಡ ಗಡಗಡನೆ ನಡುಕ್ತಾ ಇದೆ. ಕೋಪದಿಂದ ಪರಸ್ಪರ ವೀಕ್ಷಣೆ ಮಾಡಿಕೊಂಡು ನಿಂತಿದ್ದಾರೆ. ಸಮಾನ ಭಾವ ಮಕ್ಷಮಿ ಶಿನೇ ಸುತಾತ್ಮಜ ಶರಂ ಅಥೋದ್ಬರಹ ತತ್ಕ್ಷಣಾತ್ ಬಲಾನ್ ಮುಮೋಚ ವಕ್ಷಸಿ. ಸಾತ್ಯಕಿ ಆತನಿಗಿದು ಹಿಡಿಸಿಲ್ಲ. ಕೃಷ್ಣನ ವೈರಿಯಾಗಿರತಕ್ಕಂತಹ ಶಿಶುಪಾಲನ ಮುಂಭಾಗದಲ್ಲಿ ತಾನು ಸಮನಾಗಿ ನಿಂತು ಬಿಟ್ಟೆ, ಕೈ ಮೇಲಾಗಿಲ್ಲ, ಈಗಾಗಬೇಕು ಅಂತ ನಿಶ್ಚಯಿಸಿಕೊಂಡ. ನಿಶಿತವಾದ ಹರಿತವಾದ ಬಾಣವನ್ನು ನೀತಿಕೊಂಡು ಶಿಶುಪಾಲನ ಎದೆಗೆ ಗುರಿಯಿಟ್ಟು ಹೊಡೆದ. ಸತೇನ ತಾಡಿತೋ ಪತತ್ ವಿಸಂಜಕೋ ನೃಪಾತ್ಮಜ ವಿಜಿತ್ಯತಂ ಸ ಸಾತ್ಯಕಿ ಯಜೋ ಪ್ರಹೃಷ್ಟ ಮಾನಸ. ಯಾವಾಗ ಸಾತ್ಯಕಿ ಹೀಗೆ ಬಲವಾಗಿ ಆ ಶಿಶುಪಾಲನ ಎದೆಗೆ ಗುರಿಯಿಟ್ಟು ಹೊಡೆದ, ಈ ಏಟಿಗೆ ಶಿಶುಪಾಲ ಮೂರ್ಛಿತನಾಗಿ ಕೆಳಗೆ ಬಿದ್ದ ಏಟು ಹಾಗಿತ್ತು. ಆ ಏಟಿಗೆ ಆ ಶಿಶುಪಾಲ ಮೂರ್ಛಿತನಾಗಿ ಕೆಳಗೆ ಬಿದ್ದ. ಸಾತ್ಯಕಿಗೆ ಬಹಳ ಸಂತೋಷ ಆಯಿತು. ಸಂಹರಿಸೋದಕ್ಕೆ ಉದ್ಯುಕ್ತನಾಗಿ ಇಲ್ಲ, ಹಾಗೇನೆ ಮುಂದುವರೆದ. ಅಥಾಪರೇ ಚಯಾದವಾಹ ವಿಜಿತ್ಯ ತದ್ಬಲಂಯಯು ಪುರೈವರುಗ್ಮಿ ಪೂರ್ವಕಾಹ ಪ್ರಜಗ್ಮುರ ಅತ್ಯುತಂ ಪ್ರತಿ. ಬಲದೇವನ ಜೊತೆಗೆ ಯಾದವ ವೀರರೆಲ್ಲ ಬಂದಿದ್ರು. ಅವರೆಲ್ಲ ಈ ಜರಾಸಂಧ ಈ ಶಿಶುಪಾಲ ಇವರ ಸೈನ್ಯವನ್ನೆಲ್ಲ ತಾವು ಬಗ್ಗು ಬಡಿತಾ ಇದ್ದಾರೆ. ಅಷ್ಟು ಹೊತ್ತಿಗೆ ಬಲದೇವ ಬರೋದಕ್ಕೆ ಮುಂಚೆನೆ
ರುಕ್ಮಿ ಮೊದಲಾಗಿರತಕ್ಕಂತಹ ಕ್ಷತ್ರಿಯರು ರಾಜರು ಕೃಷ್ಣನನ್ನು ಬೆನ್ನಟ್ಟಿಕೊಂಡು ಹೋಗಿದ್ದಾರೆ. ಬಲದೇವ ಬರುವ ಹೊತ್ತಿಗೆ ಜರಾಸಂಧ ಸಿಕ್ಕ, ಜರಾಸಂಧನು ಎದುರಿಸಿದ್ದಾನೆ. ಅಷ್ಟರಲ್ಲಿ ರುಕ್ಮಿಯ ಮೊದಲಾದವರೆಲ್ಲ ಕೃಷ್ಣನ ಬೆನ್ನ ಹಿಂದೆ ಅವನ್ನು ನಟಿಸಿಕೊಂಡು ಓಡಿದ್ರು. ಸಹೈಕಲವ್ಯ ಪೂರ್ವಕೈ ಸಮೇತ್ಯ ಭೀಷ್ಮಕಾತ್ಮಜ ಹರಿಂಬವರ್ಷ ಸಾಯಕೈ ಸ ಸಿಂಹವನ್ಯವರ್ತತ. ರುಕ್ಮಿ ಹೋಗುವಾಗ ಅವನಿಗೆ ಜೊತೆಯಾಗಿದ್ದವನು ಏಕಲವ್ಯ. ಏಕಲವ್ಯ, ರುಕ್ಮಿ ಮೊದಲಾದವರೆಲ್ಲ ಕೃಷ್ಣನ ಹಿಂದೆ ಓಡಿ ಹೋಗಿ ಅವನ ಮೇಲೆ ಕುಶಸ್ಥಲಿಗೆ ಹೋಗ್ತಾ ಇದ್ದಂತಹ ಆ ಕೃಷ್ಣನ ಮೇಲೆ ಬಾಣಗಳ ಮಳೆಯನ್ನೇ ಸುರಿಸ್ತಾ ಇದ್ದಾರೆ. ಅಷ್ಟು ಹೊತ್ತಿಗೆ ಶ್ರೀಕೃಷ್ಣ ತಿರುಗಿ ನಿಂತ. ಅಕ್ಷೋಹಿಣಿ ತ್ರಯಂ ಹರಿಸ್ತದಾ ನಿಹತ್ಯ ಸಾಯಕೈ ಅವಾಹನಾಯುಧಂ ವ್ಯಧಾನ್ ನಿಷಾದಪಂ ಶರೈಃ ಕ್ಷಣಾತ್. ರುಕ್ಮಿಯ ಜೊತೆಗೆ ಏಕಲವ್ಯನ ಜೊತೆಗಿದ್ದಂತಹ ಸೈನ್ಯ ಸಾಮಾನ್ಯವಾದುದಲ್ಲ, ಮೂರು ಅಕ್ಷೋಹಿಣಿ ಸೇನೆ ಅವರ ಜೊತೆಗಿತ್ತು. ಶ್ರೀಕೃಷ್ಣ ಬಾಣಗಳ ಸುರಿಮಳೆಯನ್ನೇ ಸುರಿಸಿ ಮೂರು ಅಕ್ಷೋಹಿಣಿ ಸೇನೆಯನ್ನು ಸಂಹರಿಸಿದ, ಜೊತೆಗೆ ಆ ಏಕಲವ್ಯನನ್ನು ಅವಾಹನಾಯುಧಂ ವ್ಯಧಾತ್, ಅವನ ರಥ ಯಾವ ರಥವನ್ನೇರಿ ಬಂದಿದ್ದಾನೆ ಅದನ್ನು ಪುಡಿಗಟ್ಟಿದ. ಕೈಯಲ್ಲಿ ಎತ್ತಿಕೊಂಡ ಆಯುಧಗಳನ್ನೆಲ್ಲ ಕತ್ತರಿಸಿ ಹಾಕಿದ. ಶರಂ ಶರೀರನಾಶಕಂ ಸಮಾದದಾನಮೀಶ್ವರಂ ಸ ಏಕಲವ್ಯ ಆಶುತಂ ವಿಹಾಯ ದುದ್ರುವೇ ಭಯಾತ್. ಶ್ರೀಕೃಷ್ಣ ನಿಶ್ಚಯಿಸಿದ, ಇನ್ನು ತಡ ಮಾಡೋದಲ್ಲ, ಈ ಏಕಲವ್ಯನನ್ನು ಸಂಹರಿಸೇ ಬಿಡೋಣ ಅನ್ನೋ ನಿಟ್ಟಿನಲ್ಲಿ ಅಂತಹ ನಿಶ್ಚಯವನ್ನು ಮಾಡಿಕೊಂಡು ಬಾಣವೊಂದನ್ನು ಎತ್ತಿಕೊಂಡ. ಏಕಲವ್ಯ ಗಮನಿಸಿದ, ಶ್ರೀಕೃಷ್ಣನ ಮುಖದಲ್ಲಿ ಕಾಣ್ತಾ ಇರತಕ್ಕಂಥ ನಿಶ್ಚಯವನ್ನು ಕಂಡಾಗ, ಓಹೋ ಕೃಷ್ಣ ನನ್ನನ್ನು ಸಂಹರಿಸುವಂತಹ ನಿಶ್ಚಯವನ್ನು ಕೈಗೊಂಡಿದ್ದಾನೆ. ಈ ಹೊತ್ತಿಗೆ ಕೃಷ್ಣನ ಮುಂಭಾಗದಲ್ಲಿ ನಿಂತೇಂತಂದರೆ ಸಾವು ಖಚಿತ, ಹಾಗಾಗಿ ಇಲ್ಲಿ ನಿಲ್ಲೋದಲ್ಲ ಅಂತ ಹೇಳಿಕೊಂಡು ತೀರ್ಮಾನ ಮಾಡಿಕೊಂಡು ಅಲ್ಲಿಂದ ರಣಾಂಗಣಕ್ಕೆ ಬೆನ್ನು ತೋರಿಸಿ ಓಡ್ತಾ ಇದ್ದಾನೆ. ಓಟಕಿತ್ತ ಪ್ರಾಣಭಯದಿಂದಾಗಿ. ಧನುರ್ಭೃತಾಂಬರೇ ಗತೇ ರಣಂ ವಿಹಾಯ ಭೂಭೃತ ಕರೂಷ ರಾಜಪೂರ್ವಕ ಕ್ಷಣಾತ್ ಕ್ಷಣಾತ್ ಪ್ರದುದ್ರುವುರ್ಭಯಾತ್. ಆ ಅಸುರರ ಪಾಳಯದಲ್ಲಿ ಏಕಲವ್ಯ ಅಂತಂದದ್ದಾದರೆ ಸಾಮಾನ್ಯನಲ್ಲ, ಧನುರ್ಭೃತಾಂಬರ. ಏಕಲವ್ಯನಲ್ಲಿದ್ದಂತಹ ಸಾಮರ್ಥ್ಯ ಹಾಗೆ, ಧನುರ್ಧಾರಿಗಳಲ್ಲಿ ಏಕಲವ್ಯ ಅಗ್ರಗಣ್ಯನಾಗಿರುವವನು. ಅಂತಹ ಏಕಲವ್ಯನೇ ಕೃಷ್ಣನ ಮುಂಭಾಗದಲ್ಲಿ ನಿಲ್ಲೋದು ಸಾಧ್ಯವಾಗದೆ ಪ್ರಾಣಭಯದಿಂದ ಎದ್ದು ಓಡ್ತಾ ಇದ್ದಾನಂತಂದರೆ ಇನ್ನು ನಮ್ಮ ಪಾಡೇನು ಅಂತ ಹೇಳಿಕೊಂಡು ಕರೂಷನೇ ಮೊದಲಾಗಿರತಕ್ಕಂತಹ ರಾಜರು ತಾವು ಎದ್ದು ಬಿದ್ದು ಓಡಲಿಕ್ಕೆ ಪ್ರಾರಂಭ ಮಾಡಿದರು. ಅಥಾಸ ಸಾಧ ಕೇಶವಂ ವೃಷಾಸ ಭೀಷ್ಮಕಾತ್ಮಜ ಶರಾಂಬುಧಾರ ಆಶುತಂ ವಿವಾಹನಂ ವ್ಯಧಾಧರಿ. ಅಷ್ಟೊತ್ತಿಗೆ ಮುಂದೆ ಬಂದವ ರುಕ್ಮಿ. ವೃಷ ತನ್ನ ತಂಗಿಯನ್ನು ರುಕ್ಮಿಣಿಯನ್ನು ತಾನು ಅಪಹರಿಸ್ತಾ ಇದ್ದಾನೆ ಏನ್ ತಿಳಿಕೊಂಡು ಕೋಪದಿಂದಾಗಿ ರುಕ್ಮಿ ಕೃಷ್ಣನ ಮೇಲೆ ಬಾಣಗಳ ಸುರಿಮಳೆಯನ್ನೇ ಸುರಿಸ್ತಾ ಕೃಷ್ಣನ ಮೇಲೆ ಏರಿ ಬಂದ. ಹರಿ ಶ್ರೀಕೃಷ್ಣ ತಮ್ಮ ಆಶು ವಿವಾಹನಂ ವ್ಯಧಾತ್, ಅನಾಯಾಸವಾಗಿ ಅತಿ ಕ್ಷಿಪ್ರದಲ್ಲಿ ಅವನ ವಾಹನವನ್ನು ಕತ್ತರಿಸಿ ಹಾಕಿದ, ಮುರಿದು ಹಾಕಿದ. ಚಕರ್ತ ಕಾರ್ಮುಕಂ ಪುನಃ ಸ ಖಡ್ಗ ಚರ್ಮ ಭೃದ್ಧರೇ ರಥಂ ಸಮಾರುಹಚ್ಚರೈ ಚಕರ್ತ ಖಡ್ಗಮೀಶ್ವರ. ಅಷ್ಟೇ ಅಲ್ಲ, ಶ್ರೀಕೃಷ್ಣ ರುಕ್ಮಿಯ ಬಿಲ್ಲನ್ನೂ ಕತ್ತರಿಸಿ ಹಾಕಿದ, ವಾಹನವನ್ನು ಮುರಿದು ಹಾಕಿದ, ಕೈಯಲ್ಲೆತ್ತಿಕೊಂಡಿರತಕ್ಕಂತಹ ಬಿಲ್ಲನ್ನು ಮುರಿದು ಹಾಕಿದ. ರುಕ್ಮಿ ಕೋಪದಿಂದಾಗಿ ಖಡ್ಗ ಚರ್ಮಧಾರಿಯಾಗಿ ಕೃಷ್ಣನ ರಥದ ಮೇಲೆ ಏರಿ ಬರ್ತಾ ಇದ್ದಾನೆ. ಕೃಷ್ಣ ಅಷ್ಟು ಹೊತ್ತಿಗೆ ಬಾಣಪ್ರಯೋಗ ಮಾಡಿದಾಗ ಕೈಯಲ್ಲಿದ್ದಂತಹ ಕತ್ತಿಯು ಕೂಡ ತುಂಡರಿಸಿ ಕೆಳಗೆ ಬಿತ್ತು. ರುಕ್ಮಿಯ ಕೈಯಲ್ಲಿದ್ದಂತಹ ಶರೈಹಿ ಚಕರ್ತ ಖಡ್ಗಂ ಈಶ್ವರ, ರುಕ್ಮಿಯ ಕೈಯಲ್ಲಿದ್ದಂತಹ ಖಡ್ಗವನ್ನು ಕತ್ತರಿಸಿ ಹಾಕದ, ಉಪಯೋಗಕ್ಕಿಲ್ಲ ಅಂತಾಯಿತು. ಶರೈಹಿ ವಿತಸ್ತಿ ಮಾತ್ರ ಕೈಹಿ ವಿಧಾಯತಂ ನಿರಾಯುಧಂ ಪ್ರಿಯಾವಚ ಪ್ರಪಾಲಯನ್ ಜಘಾ ನನೈನಮಚ್ಯುತ. ಶ್ರೀಕೃಷ್ಣ
ಆತನ ಆ ಬಿಲ್ವಿದ್ಯೆಯ ಚಳಕವನ್ನು ನಾವು ಗಮನಿಸಬೇಕು. ಆ ರುಕ್ಮಿ ಇವಾಗ ಎಲ್ಲಿದ್ದಾನೆ? ಖಡ್ಗ ಚರ್ಮಧಾರಿಯಾಗಿ ರುಕ್ಮಿ ಕೃಷ್ಣನ ರಥವನ್ನೇ ಏರಿ ನಿಂತಿದ್ದಾನೆ, ಕೃಷ್ಣನ ರಥವನ್ನೇ ಏರಿ ನಿಂತಿದ್ದಾನೆ. ಈ ಹೊತ್ತಿಗೆ ಕೃಷ್ಣ ಅವನ ಕೈಲಿದ್ದಂತಹ ಖಡ್ಗವನ್ನು ಕತ್ತರಿಸಿ ಹಾಕಿದ್ದು ಬಿಲ್ವಿದ್ಯೆ ಮೂಲಕ, ಬಾಣಪ್ರಯೋಗದ ಮೂಲಕ. ಎಲ್ಲಿದ್ದಾನೆ? ರಥದ ಮೇಲೆ ಇದ್ದಾನೆ. ರಥದ ಮೇಲೆ ಇರತಕ್ಕಂತಹ ರುಕ್ಮಿಯ ಖಡ್ಗವನ್ನು ರಥದ ಮೇಲೆ ಒಳಗೆ ಕುಳಿತಿರತಕ್ಕಂತಹ ಯಾರು ಕೃಷ್ಣ ಕತ್ತರಿಸಿ ಹಾಕ್ತಾ ಇದ್ದಾನೆ ಅಂತ ಹೇಳಿದರೆ ಎಷ್ಟು ಸಾಮೀಪ್ಯದಿಂದ ಈ ಕಾರ್ಯವನ್ನು ಸಾಧಿಸಿದ್ದಾನೆ. ಇದಕ್ಕೆ ದೀರ್ಘವಾದ ಬಾಣಗಳಿಂದ ಈ ಕಾರ್ಯ ಸಾಧ್ಯ ಇಲ್ಲ, ದೀರ್ಘವಾದ ಬಾಣಗಳಿಂದ ಸಾಧ್ಯ ಇಲ್ಲ. ಕೃಷ್ಣ ಅಂತಹದ್ದೇ ಧನುಸ್ಸು, ಅಂತಹದ್ದೇ ಬಾಣಗಳು, ಪುಟ್ಟ ಪುಟ್ಟ ಧನುಸ್ಸು, ಪುಟ್ಟ ಬಾಣಗಳು. ವೇಗ ಮಾತ್ರ ಅಧಿಕ, ಶಕ್ತಿ ಮಾತ್ರ ಅಧಿಕ. ಅಂತಹ ಬಾಣಗಳ ಪ್ರಯೋಗದಿಂದ ವಿತಸ್ತಿ ಮಾತ್ರ ಕೈ ಪುಟ್ಟ ಪುಟ್ಟ ಬಾಣಗಳನ್ನು ಎಸೆಯಿತ. ಆ ರುಗ್ಮಿಯ ಖಡ್ಗವನ್ನು ಕತ್ತರಿಸಿ ಹಾಕಿದ್ದಾನೆ, ನಿರಾಯುಧನನ್ನಾಗಿ ಮಾಡಿದ. ಕೃಷ್ಣನ ಈ ರೋಷಾವೇಶವನ್ನು ಗಮನಿಸಿರುವಂತಹ ರುಕ್ಮಿಣೀ ದೇವಿ ಕೃಷ್ಣನಲ್ಲಿ ಪ್ರಾರ್ಥನೆ ಮಾಡ್ಕೋತಾ ಇದ್ದಾಳೆ. ಸ್ವಾಮಿ, ವಿವಾಹದ ಸಂದರ್ಭ ನನ್ನ ಅಣ್ಣನನ್ನು ಸಂಹರಿಸಬಾರದು, ಸಂಹರಿಸಬೇಡ ಅಂತ ಕೇಳಿಕೊಂಡು ಕೇಳಿದುಕೊಂಡ ಮಾತ್ರಕ್ಕೆ ಕೃಷ್ಣ ಆ ರುಕ್ಮಿಯನ್ನು ಸಂಹಾರ ಮಾಡಿಲ್ಲ. ಪ್ರಿಯಾವಚ ಪ್ರಪಾಲಯನ್ ನ ಏನಂ ಜಘಾನ ಅಚ್ಯುತ. ಕೃಷ್ಣ ಆ ರುಕ್ಮಿಯನ್ನು ಸಂಹಾರ ಮಾಡಿಲ್ಲ, ಆದರೆ ಶಿಕ್ಷಿಸಬೇಕು, ಅವಮಾನಿಸಬೇಕು. ಸಾವಿಗಿಂತ ಹೀನಾಯವಾಗಿರತಕ್ಕಂಥ ನೋವನ್ನು ಅವಮಾನದಿಂದ ಉಣಬೇಕವನು. ನಿಬದ್ಯ ಪಂಚಚೂಡಿನಂ ವಿಧಾಯತಂ ವ್ಯಸರ್ಜಯತ್ ಜಗಜ್ಜನಿತ್ರಯೋರಿದಂ ವಿಡಂಬನಂ ರಮೇಶಯೋ. ಶ್ರೀಕೃಷ್ಣ ರುಗ್ಮಿಯನ್ನು ಕಟ್ಟಿಹಾಕಿದ. ಕಟ್ಟಿಹಾಕಿ ಆತನ ಕೈಯಲ್ಲಿದ್ದಂತಹ ತುಂಡುಗತ್ತಿಯಿಂದ ಆತನ ತಲೆಯನ್ನು, ತಲೆಗೂದಲನ್ನು ಬೋಳಿಸ್ತಾ ಇದ್ದಾನೆ. ಐದು ಕಡೆ ಶಿಖ ಇರುವ ಹಾಗೆ ಮಾಡಿದ. ಐದು ಶಿಖೆ, ಪಂಚಶಿಖೆ. ನಿಬದ್ಯ ಪಂಚಚೂಳಿನಂ ವಿಧಾಯ ತಂ ವಿಸರ್ಜಯತು, ಹೋಗು ಹೂ ಅಂತ ಹೇಳಿಕೊಂಡು ಪ್ರಾಣಸಹಿತ ಅವನನ್ನು ಬಿಟ್ಟ. ಕೃಷ್ಣ ರುಕ್ಮಿಣಿಯರ ಇಂತಹ ಆಟ ಕೃಷ್ಣನಿಗೆ ರುಕ್ಮಿಣೀದೇವಿ ಮಡದಿ, ರುಕ್ಮಿಣಿಗೆ ರುಕ್ಮಿ ಅಣ್ಣ, ಯಾವ ನೆಲೆಯಲ್ಲಿ? ರುಕ್ಮಿಣೀದೇವಿ ಸಾಕ್ಷಾತ್ ಮಹಾಲಕ್ಷ್ಮಿ, ರುಕ್ಮಿಣಿಗೆ ಯಾವ ರುಕ್ಮಿಯು ಕೂಡ ಅಣ್ಣ ಅಲ್ಲ. ಬರಿದೆ ಪ್ರಾಪ್ತೇ ನರೇಷು ಜನನೇ ನರವತ್ ಪ್ರವೃತ್ತಿ. ಗರ್ಭದೇಶದಲ್ಲಿ ಅವತರಿಸಿದ್ದಾಳೆ, ಕುಂಡಿನಪುರದಲ್ಲಿ ಅವತರಿಸಿದ್ದಾಳೆ ಎಂಬ ಮಾತ್ರಕ್ಕೆ ಆ ಭೀಷ್ಮರಾಜನಿಗೆ ಮಗಳಾಗಿದ್ದಾಳೆ ಎಂಬ ಕಾರಣಕ್ಕೋಸ್ಕರ ಈ ರುಕ್ಮಿ ಅಣ್ಣ ಅಂತ ಅನಿಸ್ತಾ ಇದ್ದಾನೆ. ಕೃಷ್ಣನಿಗೆ ಭಾವ ಅಂತ ಅನಿಸ್ತಾ ಇದ್ದಾನೆ. ಇದು ಆ ರಮಾ ರಮೇಶರ ಲೋಕ ವಿಡಂಬನೆ ಮಾತ್ರ. ಸದೈಕ ಮಾನಸಾವಪಿ ಸ್ವಧರ್ಮ ಶಾಸಕೌ ನೃಣಾಂ ರಮಾಹರಿಶ್ಚ ತತ್ರತೌ ವಿಜಕ್ರತುರ್ಹಿ ರುಕ್ಮಿಣಾ. ಕೃಷ್ಣ ರುಕ್ಮಿಯನ್ನು ಸಂಹರಿಸಬೇಕು ಅಂತ ಹೊರಡೋದು. ರುಕ್ಮಿ ಆ ರುಕ್ಮಿಣೀ ದೇವಿ ಅಣ್ಣನನ್ನು ಕೊಲ್ಲಬೇಡ ಅಂತ ತಡೆಯೋದು. ಅವರು ಇರುವರೊಳಗೆ ಅಭಿಪ್ರಾಯ ಭೇದ ಇತ್ತೇ? ಇಲ್ಲ. ಪರಮಾತ್ಮನ ಅಭಿಪ್ರಾಯ, ಲಕ್ಷ್ಮೀದೇವಿಯ ಅಭಿಪ್ರಾಯ ಯಾವತ್ತೂ ಕೂಡ ಪರಸ್ಪರ ವಿರುದ್ಧವಾಗುವುದು ಅಂತ ಇಲ್ಲೇ ಇಲ್ಲ. ಸದಾ ಏಕಮಾನಸವು, ಸದಾ ಕಾಲವು ಕೂಡ ಅವರಿಬ್ಬರು ಏಕಮನಸ್ಕರಾಗೇ ಇರುವವರು. ಯಾವ ವಿಷಯದಲ್ಲಿ ಕೂಡ ಅವರಲ್ಲಿ ಮತಭೇದ ಅನ್ನೋದು ಇರೋದೇ ಇಲ್ಲ. ಲೋಕಿ ಉಡಂಬನೆಯನ್ನು ಹೀಗೆ ರುಕ್ಮಿಣೀದೇವಿ ಪ್ರಾರ್ಥನೆ ಮಾಡುವಂತೆ ಮಾಡ್ತಾ ಇದ್ದಾಳೆ. ಪತ್ನಿಯಾದ ರುಕ್ಮಿಣೀದೇವಿಯಿಂದ ಪ್ರಾರ್ಥಿಸಿಕೊಂಡವನಂತೆ ಮಾಡಿಕೊಂಡು ರುಕ್ಮಿಣೀದೇವಿಯ ಅಣ್ಣ ತನಗೆ ಭಾವನ ಸ್ಥಾನದಲ್ಲಿ ನಿಂತಿರುವಂತಹ ರುಕ್ಮಿಗೆ ಹೀಗೆ ಸಂಹರಿಸದೆ ಅವಮಾನ ಮಾಡಿ ಕಳುಹಿಸ್ತಾ ಇದ್ದಾನೆ. ಇದು ಅವರ ಇರುವರ ಬರಿದೆ ಲೀಲೆ ಅಷ್ಟೆ. ಅಥಾಸ ಸಾಧ ಸೌಭರಾಟ್ ಹರಿಂಶರಾಂಬು ವರ್ಷಣ ಹರಿಶ್ಚರಂ ಯಮೋಪಮಂ ಮುಮೋಚ ತಸ್ಯ ವಕ್ಷಸಿ. ರುಕ್ಮಿಯ ಜೊತೆಗೆ ಒಬ್ಬ ಏಕಲವ್ಯ ಬಂದಿದ್ದ, ಇನ್ನೊಬ್ಬ ಬಂದವನು ಸಾಲ್ವರಾಜ. ಏಕಲವ್ಯ ಭಯದಿಂದ ಓಡೋಗ್ಬಿಟ್ಟ,
ರುಕ್ಮಿಗೆ ಇಂಥ ಸೋಲಾಯಿತು, ಅವಮಾನ ಆಯಿತು. ಆ ಹೊತ್ತಿಗೆ ಬಂದವ ಇನ್ನೊಬ್ಬ ಸಾಲ್ವ ಭೂಪತಿ. ಕೃಷ್ಣನ ಮೇಲೆ ಬಾಣಗಳ ಸುರಿಮಳೆ ಸುರಿಸ್ತಾ ಬರ್ತಾ ಇದ್ದಾನೆ ಶ್ರೀಕೃಷ್ಣ. ಒಂದೇ ಬಾಣ, ಯಮದಂಡಕ್ಕೆ ಸದೃಶವಾಗಿರತಕ್ಕಂತಹ ಒಂದು ಬಾಣವನ್ನು ನೇರವಾಗಿ ಸಾಲ್ವನ ಎದೆ ಮೇಲೆ ಪ್ರಯೋಗಿಸಿದ. ಶರೇಣ ತೇನ ಪೀಡಿತ ಪಪಾತ ಮಂದ ಚೇಷ್ಟಿತ ಚಿರಾತ್ತ ಸಮ್ಯಕೋ ಗಮತ್ ತ್ರಿನೇತ್ರ ತೋಷಣೇಚ್ಛಯ. ಶ್ರೀಕೃಷ್ಣ ಕೊಟ್ಟ ಏಟಿಗೆ ಒಂದೇ ಒಂದು ಏಟು, ಯುದ್ಧ ಮುಂದೆ ಸಾಗಲೇ ಇಲ್ಲ. ಬರ್ತಾ ಇದ್ದಾನೆ ಸಾಲವ ಭೂಪತಿ. ಕೃಷ್ಣ ಒಂದು ಯಮದಂಡ ಕಲ್ಪವಾಗಿ ಸಮನಾಗಿರತಕ್ಕಂತಹ ಬಾಣ ಪ್ರಯೋಗ ಮಾಡಿದ. ಒಂದೇ ಏಟಿಗೆ ಸಾಲವ ಭೂಪತಿ ನೆಲೆ ಮೇಲೆ ಬಿದ್ದ, ಮೂರ್ಛೆ ತಪ್ಪಿ ಹೋಗಿದ್ದಾನೆ. ಪಕ್ಕನೆ ಆತನಿಗೆ ತಿಳಿವು ಬರಲಿಲ್ಲ. ಬಹುಕಾಲದ ತನಕ ಹಾಗೆ ಬಿದ್ದುಕೊಂಡಿದ್ದ. ಎಷ್ಟು ಹೊತ್ತಾದ ಮೇಲೆ ಎದ್ದು ಹೊರಟ. ರುದ್ರದೇವರನ್ನು ಒಲಿಸಿಕೊಳ್ತೇನೆ, ರುದ್ರದೇವರಿಂದ ವರವನ್ನು ಪಡ್ಕೊಂಡು ಬಂದು ಈ ಕೃಷ್ಣನ ಸೋಲಿಸ್ತೇನೆ ಅಂತ ತೀರ್ಮಾನ ಮಾಡಿಕೊಂಡು ನಿಶ್ಚಯ ಮಾಡಿಕೊಂಡು ತಪಸ್ಸಿಗೆ ಅಂತ ಹೊರಟ. ಸಮಸ್ತ ರಾಜ ಸನ್ನಿಧೌ ಅಯಾದವೀಂ ಮಹಿಮಂ ಅಹಂ ಕರಿಷ್ಯ ಇತ್ಯಿ ಧೀರ್ಯ ಸಹ ವ್ಯಧಾತ್ ತಪೋತಿ ದುಶ್ಚರಂ. ಸುತ್ತಮುತ್ತ ರಾಜರು ನೆರೆದಿರುವಂತಹ ಸಭೆಯಲ್ಲಿ ಹೋಗಿ ಈ ಸಾಲಭೂಪತಿ ಘೋಷಣೆಯನ್ನು ಮಾಡ್ತಾ ಇದ್ದಾನೆ. ಈ ಭೂಮಿಯ ಮೇಲೆ ಯಾದವರ ಒಬ್ಬ ಒಂದು ಸಂತತಿ ಕೂಡ ಉಳಿಯದ ಹಾಗೆ ಯಾದವರ ಸಂಹಾರ ಮಾಡ್ತೇನೆ. ಇವತ್ತು ಕೃಷ್ಣನಿಂದ ನನಗೆ ಸೋಲಾಗಿದೆ. ಇದಕ್ಕೆ ಪ್ರತೀಕಾರವಾಗಿ ಒಬ್ಬ ಕೃಷ್ಣನ ಸಂಹಾರ ಅಲ್ಲ, ಯದುಕುಲದ ಒಬ್ಬ ನರಪಿಳ್ಳೆಯೂ ಕೂಡ ಭೂಮಿಯ ಮೇಲೆ ಇರಬಾರದು, ಹಾಗೆ ನಾನು ಮಾಡ್ತೇನೆ. ಅದಕ್ಕೆ ಬೇಕಾಗಿರತಕ್ಕಂಥ ಬಲವನ್ನು ಸಂಪಾದಿಸಿಕೊಳ್ತೇನೆ ಏಂತ ಹೇಳಿಕೊಂಡು ರುದ್ರದೇವರ ತಪಸ್ಸಿಗೋಸ್ಕರ ಕಾಡಿಗೆ ಹೊರಟ, ಪ್ರತಿಜ್ಞೆ ಮಾಡಿ ಹೊರಟ. ಅಥೋ ವಿವೇಶ ಕೇಶವ ಪುರೀಂ ಕುಶಸ್ಥಲೀಂ ವಿಭು ಪ್ರಿಯಾಯುತೋಬ್ಜಾದಿಭಿ ಸಮೀಡಿತ ಸುರೇಶ್ವರೈ. ಶ್ರೀಕೃಷ್ಣ ರುಕ್ಮಿಣೀದೇವಿಯ ಪ್ರಾರ್ಥನೆಯ ಮೇರೆಗೆ ಕುಶಸ್ಥಲಿಯಿಂದ ಹೊರಟು ವಿದರ್ಭ ನಗರವನ್ನು ಸೇರಿ ರುಕ್ಮಿಣೀದೇವಿಯನ್ನು ದೇವಾಲಯಕ್ಕೆ ದೇವರ ದರ್ಶನಕ್ಕೆ ಅಂತ ಹೇಳಿಕೊಂಡು ಅರಮನೆಯಿಂದ ಹೊರಬಂದಿದ್ದಂತಹ ರುಕ್ಮಿಣೀದೇವಿಯನ್ನು ತನ್ನ ರಸದಲ್ಲಿ ಕುಳ್ಳಿರಿಸಿಕೊಂಡು ಎದುರಾಗಿ ಬಂದಿರತಕ್ಕಂತಹ ರುಕ್ಮಿ ಸಾಲ್ವ ಏಕಲವ್ಯ ಮೊದಲಾದವರನ್ನೆಲ್ಲ ಸೋಲಿಸಿ ಮುಂದೊತ್ತಿ ಬಂದವನು ಕುಶಸ್ಥಲಿಯನ್ನು ಸೇರಿಕೊಂಡ. ವಿವೇಶಕೇಶವ ಪುರೀಂ ಕುಶಸ್ಥಲೀಂ, ತನ್ನ ಊರಾಗಿರತಕ್ಕಂತಹ ಕುಶಸ್ಥಲಿಯನ್ನು ಸೇರಿಕೊಂಡ. ಪ್ರಿಯಾಯುತ ರುಕ್ಮಿಣಿಯನ್ನು ಕರೆದುಕೊಂಡು ಅಬ್ಜಜಾದಿಭಿ ಸುರೇಶ್ವರೈ ಸಮೀಡಿತ, ಭಗವಂತನ ಇಂತಹ ಸಾಹಸವನ್ನು ಕಂಡು ಬ್ರಹ್ಮಾದಿ ದೇವತೆಗಳೆಲ್ಲೂ ಕೂಡ ಸಂತೋಷದಿಂದ ಪುಷ್ಪವೃಷ್ಟಿಯನ್ನು ಮಾಡ್ತಾ ಇದ್ದಾರೆ, ಸ್ತುತಿಸ್ತಾ ಇದ್ದಾರೆ. ಪುರಾತತೋಹಲಾಯುಧ ಪ್ರಿಯಾಂ ನಿಜಾಂ ಪುರಾಪಿಹಿ ಸವಾರುಣಿ ಸಮಾಹ್ವಯಾಂ ಅವಾಪರೈವತೀಂ ಪ್ರಭು ವಿಭು. ಶ್ರೀಕೃಷ್ಣ ಕುಶಸ್ಥಲಿಯನ್ನು ಸೇರಿಕೊಂಡು ರುಕ್ಮಿಣಿ ದೇವಿಯನ್ನು ವಿಧಿಪುರಸ್ಸರವಾಗಿ ವಿವಾಹ ಮಾಡಿಕೊಂಡ. ರುಕ್ಮಿಣಿಯ ವಿವಾಹ ಆದ ಪೂರ್ವದಲ್ಲಿಯೇ ಬಲದೇವ ರೇವತಿಯನ್ನು, ತನ್ನ ಪೂರ್ವದಲ್ಲಿಯೂ ತನ್ನ ಮಡದಿಯೇ ಆಗಿದ್ದವಳನ್ನು ಮತ್ತೆ ಪುನಃ ಸ್ವೀಕರಿಸಿದ್ದಾನೆ. ರೇವತಿಯಾಗಿ ಬಂದಿರತಕ್ಕಂತಹ ತನ್ನ ಮಡದಿಯನ್ನು ವಿವಾಹ ಮಾಡಿಕೊಂಡಿದ್ದಾನೆ. ಪೂರ್ವದಲ್ಲಿ ಆಕೆಯ ಹೆಸರು ವಾರುಣಿ, ಶೇಷದೇವರ ಮಡದಿ ವಾರುಣಿ. ರೇವತ ರಾಜನ ಮಗಳಾಗಿ ರೇವತಿ ಎನ್ನುವ ಹೆಸರಿನಿಂದಾಗಿ ಅವತರಿಸಿದ್ದಾಳೆ. ಆಕೆಯನ್ನು ಸ್ವೀಕಾರ ಮಾಡಿದ್ದ. ಪತೀಯಥಾನುರೂಪಿಣಂ ತದೀಯಮೇವ ಪೂರ್ವಕಂ ಪಿತಾ ತದೀಯ ಐಚ್ಛದ ಪ್ರವೇತ್ತು ಅಬ್ಜ ಸಂಭವಾತ್. ಅದರ ಹಿಂದೆ ಸ್ವಾರಸ್ಯವಾದ ಒಂದು ಘಟನೆ ಇದೆ. ರೇವತಿ ದೇವಿಯ ತಂದೆ ರೇವತ ಮಹಾರಾಜ ಮಗಳಿಗೆ ಅನುರೂಪನಾಗಿರತಕ್ಕಂತಹ ವರನನ್ನು ಕಂಡು ವಿವಾಹ ಮಾಡಿಕೊಡಬೇಕು ಅಂತ ಸಂಕಲ್ಪ ಮಾಡಿಕೊಂಡ.
ನನ್ನ ಮಗಳಿಗೆ ಅನುರೂಪನಾಗಿರತಕ್ಕಂಥವರ ಯಾರು, ಹೇಗೆ ತೀರ್ಮಾನ ಮಾಡೋದು? ಸೃಷ್ಟಿಕರ್ತನಾದ ಬ್ರಹ್ಮದೇವರನ್ನೇ ಕೇಳೋಣ. ನಾನಾಗಿ ಯಾಕೆ ಊರೆಲ್ಲ ಹುಡುಕಾಡ್ಲಿಕ್ಕೆ ಹೋಗಬೇಕು? ಬ್ರಹ್ಮದೇವರಲ್ಲಿ ಒಂದು ಮಾತು ಕೇಳಿದರೆ ನನ್ನ ಮಗಳಿಗೆ ಅನುರೂಪನಾಗಿರತಕ್ಕಂಥವರ ಯಾರು ಅಂತ ಹೇಳ್ತಾನೆ, ಕೊಟ್ಟು ವಿವಾಹ ಮಾಡಿದ್ರೆ ಮುಗಿದೋಯ್ತು. ಹಾಗೆ ತೀರ್ಮಾನ ಮಾಡಿಕೊಂಡು ಬ್ರಹ್ಮದೇವರಲ್ಲೇ ಕೇಳಿ ಬರೋಣ ಅಂತ ಹೇಳಿಕೊಂಡು ಬ್ರಹ್ಮದೇವರ ಸಭೆಗೆ ಹೊರಟಿದ್ದಾನೆ, ಹೋಗಿದ್ದಾನೆ. ಸಸತ್ಸದೋ ಗತೋ ವರ ತದೀಯತಃ ಪ್ರಗೀತಿಕಾಂ ನಿಶಮ್ಯನಾವಿದದ್ಗತಂ ಯುಗೋರು ಕಾಲ ಪರ್ಯಯಂ. ಅವನಿಗಂತಹ ಒಂದು ವರ ಇತ್ತು. ಆ ವರಬಲದಿಂದಾಗಿ ವರನನ್ನು ಹುಡುಕೋದಕ್ಕೋಸ್ಕರ ಬ್ರಹ್ಮದೇವರ ಸಭೆಗೆ ಅಂತ ಹೋದವನು ಸ್ವಲ್ಪ ಹೊತ್ತು ಮೈ ಮರೆತ. ಅಲ್ಲಿ ಸಂಗೀತದ ಉತ್ಸವ ನಡೀತಾ ಇತ್ತು. ಈ ಕಾರ್ಯದ ನಡುವೆ ಹೋಗಿ ಬ್ರಹ್ಮದೇವರನ್ನು ಮಾತನಾಡಿಸೋದು ಸರಿಯಲ್ಲ ಅಂತ ಹೇಳಿಕೊಂಡು ಸ್ವಲ್ಪ ಹೊತ್ತು ಕಾದು ಕುಳಿತ. ಆದರೆ ಆ ಬ್ರಹ್ಮದೇವರ ಸಭೆಯಲ್ಲಿ ಹೋಗಿ ಕುಳಿತಾಗ ಕಳೆದ ಕಾಲ ಭೂಲೋಕದ ಕ್ರಮಕ್ಕೆ ಜೋಡಿಸಿದರೆ ಅದು ಯುಗ ಯುಗಗಳ ಕಾಲ ಕಳೆದು ಹೋಗಿದೆ. ಅದನ್ನು ಅವನು ಗಮನಿಸಿಲ್ಲ. ನರಾನ್ ಅಯೋಗ್ಯ ಗೀತಿಕಾ ವಿಮೋಹ ಏತ್ತತೋ ನೃಪ ಸುಮೂಢ ಬುದ್ಧಿ ಅಂತತೋ ಅಲ್ಪಕಾಲ ಇತ್ಯಮನ್ಯತ. ದೇವಯೋಗ್ಯವಾಗಿರತಕ್ಕಂತಹ ಗಾನದ ಹಿರಿಮೆಯೂ ಅದು. ಏನು ಸಾಮಾನ್ಯ ಮಾನವರು ಆ ದೇವಗಾನವನ್ನು ಕೇಳಿದರೆ ಅಲ್ಲಿಗೆ ಮೈಮರೆತು ಬಿಡ್ತಾರೆ. ಹಾಗಾಗಿ ಆ ದೈವತ ರಾಜ ಅಂದುಕೊಂಡ, ಏನೋ ಸ್ವಲ್ಪ ಕಾಲ ಕಳೆದಿದೆ ಅಷ್ಟೇ ಅಂದುಕೊಂಡಿದ್ದಾನೆ. ಆದರೆ ಅಷ್ಟು ಹೊತ್ತಿಗೆ ಕಳೆದ ಕಾಲ ಯುಗ ಯುಗಗಳೇ ಕಳೆದು ಹೋಗಿದ್ದಾವೆ. ಸಮೂರ್ಛಿತ ಪ್ರಬೋಧಿತೋಬ್ಜೇನ ತಂ ತ್ವಪೃಚ್ಛದ ಸುತಾಪತಿಂ ಬಲಂ ಚ ಸೋಬ್ರವೀದ್ ಯುಗಾತ್ಯಯೇ ವಹೌ. ಕೇಳಿ ಕೇಳಿ ಹಾಗೆ ನಿದ್ದೆ ಹೋದವ ಅಂತಿದ್ದಾನೆ. ಯಾರು ರೈವತ ಮಹಾರಾಜ? ಬ್ರಹ್ಮದೇವರೇ ಬಂದು ಕೊನೆಯಲ್ಲಿ ಎಬ್ಬಿಸ್ತಾ ಇದ್ದಾರೆ. ಬಂದ ಕಾರಣ ಕೇಳಿದಾಗ, ಹೀಗೆ ಮಗಳಿಗೆ ಅನುರೂಪನಾಗಿರತಕ್ಕಂಥ ವರನನ್ನು ಹುಡ್ಕೊಂಡು ಬಂದಿದ್ದೇನೆ. ಸರೈವತೋ ಬಲಾಯತಾಂಪ್ರದಾಯ ಗಂಧಮಾದನಂ ಗತೋಥ ಚೂರ್ಣಿ ಚೀರ್ಣ ಸತ್ತಪಾಹ ಅವಾಪ ಕೇಶವಾಂತಿಕಂ. ಬ್ರಹ್ಮದೇವರಂದರು, ನೀನು ಯಾರಿಗೆಲ್ಲ ಕೊಡಬಹುದು ಅಂತ ಹೇಳಿಕೊಂಡು ಸಂಭಾವಿಸಿಕೊಂಡಿದ್ದೆಯೋ ಅಂತಹ ಯಾವ ವ್ಯಕ್ತಿಯೂ ಇವತ್ತು ಇಲ್ಲ. ಯಾಕೆ? ಯುಗ ಯುಗಗಳೇ ಸಂದು ಹೋಗಿದ್ದಾವೆ. ನಿನ್ನ ಮಗಳಿಗೆ ಅನುರೂಪನಾಗಿರತಕ್ಕಂಥವರ ಇವತ್ತಿಯೂ ಮತ್ತೊಬ್ಬನಿದ್ದಾನೆ, ಅವನೇ ಬಲದೇವ. ಆ ಬಲದೇವನಿಗೆ ಕೊಟ್ಟು ವಿವಾಹ ಮಾಡು. ಹೀಗೇಂತ ಹೇಳಿಕೊಂಡು ಆ ಬ್ರಹ್ಮದೇವರು ರೈವತ ಮಹಾರಾಜನಿಗೆ ಆದೇಶಿಸಿ ಅವನನ್ನು ಕಳುಹಿಸಿಕೊಟ್ಟರು. ಹಾಗೆ ಬಂದಿರತಕ್ಕಂತಹ ರೈವತ ರಾಜ ತನ್ನ ಮಗಳಾಗಿ ಜೊತೆಯಲ್ಲಿ ಇದ್ದಂತಹ ತನ್ನ ಮಗಳು ರೇವತಿಯನ್ನು ಕೂಡ ಕರ್ಕೊಂಡ್ಬಂದು ಬಲದೇವನಿಗೆ ಕೊಟ್ಟು ವಿವಾಹ ಮಾಡಿದ್ದಾನೆ. ಹಾಗೆ ತನ್ನ ಬಹುದೊಡ್ಡ ಜವಾಬ್ದಾರಿ ಅದು ಮುಗಿದು ಹೋಯಿತು. ಅದು ನಿಶ್ಚಯಿಸಿಕೊಂಡಿರತಕ್ಕಂತಹ ಆ ರೈವತ ಮಹಾರಾಜ ಗಂಧಮಾದನ ಪರ್ವತವನ್ನು ಹುಕ್ಕು ವಾನಪ್ರಸ್ಥಾಶ್ರಮಕ್ಕೆ ತೊಡಗುತ್ತಾ ಇದ್ದಾನೆ. ಹೀಗೆ ಶ್ರೀಕೃಷ್ಣ ರುಕ್ಮಿಣಿಯನ್ನು ಪಡೆದ, ಬಲದೇವ ತನ್ನ ಮಡದಿಯಾಗಿರತಕ್ಕಂತಹ ವಾರುಣಿಯನ್ನು, ಇವತ್ತಿಗೆ ರೇವತಿಯನ್ನು ಪಡೆದಿದ್ದಾನೆ. ಇಲ್ಲದೇ ಇದ್ದದನ್ನು ಪಡೆಯುವುದು ನಾವೆಲ್ಲ. ಭಗವಂತನ ವ್ಯವಸ್ಥೆಯಲ್ಲಿ ಇದ್ದದ್ದನ್ನೇ ಮತ್ತೆ ಪುನಃ ಪಡೆದಂತೆ ತೋರಿಸ್ತಾ ಇದ್ದಾನೆ. ಸುಮುಖವು ಸುಂದರತರವು ಸುನಾಸವು ಸುಖಚಿತ್ತನು ಸುರಾರಾಧಿತ ಪಾದಾಬ್ಜವು ರಮಾನಾರಾಯಣವು ಸ್ತಮಃ. ನಿತ್ಯಾವಿ ಯೋಗಿಗಳಾಗಿರತಕ್ಕಂತಹವರು ರಮಾನಾರಾಯಣರು. ಲೋಕದ ದೃಷ್ಟಿಯಿಂದ ಈ ಲೀಲೆಯನ್ನು ತೋರಿಸ್ತಾ ಇದ್ದಾರೆ. ಮತ್ತೆ ಪುನಃ ವಿವಾಹ ಮಾಡಿಕೊಂಡಂತೆ. ಯಾಕೆ? ಅವರ ಭಗವಂತ ತೋರಿಸಿರತಕ್ಕಂತಹ ಈ ಕಲ್ಯಾಣದ ಚರಿತೆಯನ್ನು ನಾವು ಮನನ ಮಾಡುವುದರಿಂದಾಗಿ ನಮಗೆ ಕುಟುಂಬಕ್ಕೆ ಶ್ರೇಯಸ್ಸಾಗತ್ತೆ, ನಮಗೆ ಒಳಿತಾಗತ್ತೆ. ಹೀಗೆ ಭಗವಂತ ನಮಗೆ ಭಗವಂತನ ಗುಣಗಳ ಲೀಲೆಗಳ ಅನುಸಂಧಾನಕ್ಕೆ ಕಾರಣವಾಗುವಂತೆ ಇಂತಹ ಲೀಲೆಗಳನ್ನು ತೋರಿಸ್ತಾ ಇದ್ದಾನೆ. ಅಂತಹ ಲೀಲೆಗಳನ್ನು ನಾವು ಸದಾಕಾಲ ಮೆಲುಕು ಹಾಕ್ತಾ ನಮ್ಮ ಬಳುಕಿನ ಶ್ರೇಯಸ್ಸನ್ನು ಕಂಡುಕೊಳ್ಳೋಣ. ಭಗವಂತ ನಮಗೆಲ್ಲರೂ ಕೂಡ ಅನುಗ್ರಹಿಸಲಿ ಅಂತ ಕೃಷ್ಣನಲ್ಲಿ ಪ್ರಾರ್ಥಿಸಿ ಇವತ್ತಿನ ಪ್ರವಚನವನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಕೃಷ್ಣ
ಅರ್ಪಣ.